ಸಿನಿಮಾ ಪೂರ್ತಿ ಜೈರಾಜ್ ಸುತ್ತ ನಡೆಯುತ್ತೆ ಈ ಸಿನಿಮಾ ದಾದಾಗಿರಿಯ ದಿನಗಳು ಹಾಗೆ ಏನು ಬ ಹೆಡ್ ಬುಷ್ ಸಿನ್ಮಾ ಇದೆ ಸೊ ಎಲ್ಲವೂ ಸುತ್ತ ಜೈರಾಜ್ ಅವರು ಬಯೋಪಿಕ್ ಸಿನಿಮಾನೇ ಇದು ಅಂತ ಹೇಳ್ಕೊಂಡಿದ್ದಾರೆ ಸಿನಿಮಾ ಟೀಮು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಈ ಒಂದು ಒಂದು ಕ್ಯಾರೆಕ್ಟರ್ ಆಗಲ್ಲ ಅದು ಸಿನಿಮಾದಲ್ಲಿ ಅದೇ ಮೇಯ್ನ್ ಕ್ಯಾರೆಕ್ಟರ್ ಆಗುತ್ತೆ ಸೊ ಅದಕ್ಕೆ ಅನ್ಸುತ್ತೆ ಅವರು ಆರೋಪ ಮಾಡ್ತಿರೋಂಥದ್ದು ಇಲ್ಲ ಅದು ಏನು ಹೇಳಬೇಕಾದ್ರೂ ಸಿನಿಮಾ ನೋಡಿದ ಮೇಲೆ ಮಾತಾಡಬೇಕಲ್ವಾ ಸಿನಿಮಾ ನೋಡೋಕೆ ಮುಂಚೆ ಮಾತಾಡಬಾರ್ದಲ್ವಾ ಸಿನಿಮಾ ಬರಬೇಕು ಸಿನಿಮಾ ರಿಲೀಸ್ ಆಗಬೇಕು ಆ ರಿಲೀಸ್ನಲ್ಲಿ ನೋಡಿ ನನ್ನ ಕುಟುಂಬದಲ್ಲಿ ಎಲ್ಲ ಸ್ಕೂಲ್ಗೆ ಹೋಗ್ತೀವಿ ಎಲ್ಲ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಹಿಂಗೆ ಹಿಂಗೆ ತೋರಿಸಿದ್ದಾರೆ ಅಂತ ಹೇಳಬೇಕು ಮತ್ತು ಇಷ್ಟಾಗಿ ಇಲ್ಲಪ್ಪ ನೀನು ಕೇಳ್ತಾ ಇದೆಯಲ್ಲ ಕಾನೂನು ಅದನ್ನು ಒಪ್ಪೋದಿಲ್ಲ ಯಾಕೆ ನಾನು ನನ್ನ ಬದುಕಿನ ಬಗ್ಗೆ ಬರ್ಕೊಳ್ಳೋ ಸ್ವಾತಂತ್ರ್ಯ ಇದೆ ಒಂದು ನನ್ನ ಬದುಕಿಗೆ ಸಂಬಂಧ ಪಟ್ಟಿಲ್ಲ ಅಂತ ಹೇಳಿದ್ರು ಪಬ್ಲಿಕ್ ಡೊಮೇನಲ್ಲಿರೋ ಡಾಕ್ಯುಮೆಂಟ್ಸ್ ಮೇಲೆ ನಾನು ಸಿನ್ಮಾ ಮಾಡ್ಬೋದು ಈಗ ಕಾಶ್ಮೀರಿ ಫೈಲ್ಸ್ ಮಾಡಿದ್ರು ಅಲ್ಲಿ ಅನೇಕ ಮುಸ್ಲಿಮ್ರನ್ನ ಹೆಂಗೆ ತೋರಿಸಿದ್ದಾರೆ ಎಲ್ಲ ಮುಸ್ಲಿಮರು ರೇಪಿಸ್ಟ್ಗಳಂತೂ ತೋರಿಸಿದ್ದಾರೆ ಅವ್ನು ಯಾರೋ ಕರಾಟೆ ಒಂದು ಕ್ಯಾರೆಕ್ಟರ್ ಬರುತ್ತೆ ಅವನಿನ್ನ ಬದುಕಿದ್ದಾನ ಅವನು ಓಡಾಡ್ತಾ ಇದ್ದಾನೆ ಇವತ್ತೂ ಬಟ್ ಅವನು ಪರ್ಮಿಷನ್ ತೊಗೊಂಡಿದ್ದಾರ ಇಲ್ಲ ಬಟ್ ಆ ಪಬ್ಲಿಕ್ ಇದೆ ಯಾಕೆ ಅವನು ಇಂಟ್ರ್ಯೂ ಕೊಟ್ಟಿದ್ದಾನೆ ಮತ್ತು ಆ ಕೇಸ್ ಬಗ್ಗೆ ಇದೆ ಹಾಗೆಯೇ ನಾನು ಇರೋದನ್ನು ಹೇಳಬೇಕಾದ್ರೆ ನೀವು ಯಾಕೆ ಹೇಳ್ತೀವಿ ಬಯೋಪಿಕ್ ಅಂದಾಗ ಯಾಕ ನಾ ಬಯೋಪಿಕ್ ಅಂತ ಹೇಳ್ತಿರೋದೇ ಕನ್ಫ್ಯೂಸಿಂಗ್ ಇದು ನಾನು ಆತನ ತಂದೆ ತಾಯಿ ಯಾರು ಆತ ಹೋಗಿದ್ದೆ ಸ್ಕೂಲ್ ಯಾವುದು ಆತ ಎಷ್ಟು ಯಾವ ಕಲರ್ ಬಟ್ಟೆ ಹಾಕ್ತಿದ್ದ ಇದ್ರ ಎಲ್ಲ ಹೇಳಿಲ್ಲ ನಾನು ನಾನು ಹೇಳಿರೋದು ನನಗೆ ಗೊತ್ತಿದ್ದ ಜೈರಾಜ್ ರೌಡಿಸಮ್ ಯಾಕೆ ಬಂದೆ ಏನಾಯಿತು ಚಿಕ್ಕ ವಯಸ್ಸಲ್ಲಿ ಏನಾಯಿತು ಪೊಲೀಸ್ ಏನಾಯಿತು ಅಂತ ಜೈರಾಜ್ ನನಗೆ ಹೇಳ್ಕೊಂಡಿದ್ದ ಕತೆಗಳನ್ನ ನಾನು ದಾಖಲಿಸಿದ್ದೆ ಅದನ್ನು ಮಾಡಿದ್ದೀನಿ ಸೊ ಅದರಲ್ಲಿ ನೀವು ಒಂದೇ ಕ್ಯಾರೆಕ್ಟರ್ ತೊಗೊಂಡಿದ್ದೀರಿ ಅವ್ರ ಕುಟುಂಬ ಇದೆ ಅಂತಂದರೆ ಐ ಕಾಂಟ್ ಹೆಲ್ಪ್ ಇಟ್ ಅದೇ ರೀತಿ ಈಗ ನನ್ನನ್ನು ಕೊಲ್ಲೋಕ್ಕೂ ಟ್ರೈ ಮಾಡಿದರು ಈಗ ಅವ್ರ ಬಗ್ಗೆ ನಾನು ಬರೆದಾಗ ನೀನು ಬರಿಬೇಡಿ ಅಂತ ಅವ್ರ ಮಕ್ಳು ಹೇಳಿದರೆ ನಾನೇನು ಹೇಳಲಿ ನಾನು ಅಲ್ವಾ ಹಾಗೇನೆ ನನ್ನಿಂದ ಆಗಿರೋ ಇದ್ದಾರೆ ಅದು ನಾನು ಹೇಳ್ಕೊಂಡಿದ್ದೀನಿ ಸಿನಿಮಾ ಮಾಡಿದ್ದೀನಿ ನಾಳೆ ಅವ್ರನ್ನ ನನ್ನನ್ನು ಬೈಕೊಂಡ್ರೆ ನನ್ನ ಮಕ್ಕಳು ಹೋಗಿ ನಮ್ಮ ಅಪ್ಪನ ಬೈಬೇಡಪ್ಪ ನಿಮ್ಮ ಅಪ್ಪನಿಗೆ ಕೊಲೆ ಮಾಡಿದಪ್ಪ ಎಲ್ಲ ಬೈಬೇಡ ಅಂದರೆ ಇಟ್ ಮೇಕ್ಸ್ ನೋ ಸೆನ್ಸ್ ಬಟ್ ಆಫ್ ಕೋರ್ಸ್ ನನ್ನನ್ನು ಇದು ಮಾಡಿಲ್ಲ ಆ ಮಕ್ಕಳು ಬೇರೆ ಥರ ಆಗಿದ್ದಾರೆ ಬಟ್ ಅದನ್ನು ಹೇಳಿದ್ರೆ ನಮಗೆ ಕೇಳೋ ಹಾಕಿರೋದಿಲ್ಲ ಮುತ್ತಪ್ಪ ರೈ ಬದುಕಿದ್ದಾಗಲೇ ಆಮೇಲೆ ಆ ಹುಡುಗ ಹೇಳ್ತಾನೆ ಏಕವಚನ ಅಂತ ಮುತ್ತಪ್ಪ ಬದುಕಿದ್ದಾಗಲೇ ಏಕವಚನದಲ್ಲಿ ಬತ್ತಿದ್ದೆ ಇಲ್ಲೇ ಇದು ಇಲ್ಲೇ ಅವರು ಒಂದು ದಿನ ಕೂಡ ಒಂದು ಸಣ್ಣ ನೋಟಿಸ್ ಕೊಡಲಿಲ್ಲ ನನಗೆ ಒಂದು ಸಣ್ಣ ಇದು ಮಾಡಲಿಲ್ಲ ಬದ್ದಿದವ್ರಿಗೆ ಹೇಳ್ತಿದ್ರು ಇಲ್ಲಿ ದಾದಾಗಿರಿ ಬಗ್ಗೆ ಬರಿಬೇಕಾರೆ ಅವ್ರು ಎಲ್ಲರ ಬಗ್ಗೆಯೂ ಬಚ್ಚನ್ ಇರಲಿ ಎಲ್ಲರ ಬಗ್ಗೆ ಏಕವಚನ ಬಳಸ್ತಾ ಇದ್ದಾರೆ ನನ್ನ ಬಗ್ಗೆಯೂ ಬಳಸಿದ್ದಾರೆ ಯಾಕೆ ಅಷ್ಟು ಡೆತ್ ಇತ್ತು ಆ ಮನುಷ್ಯನಿಗೆ ನಮ್ಮಷ್ಟು ಓದಿರಲಿಲ್ಲ ಅವರು ಅವರು ರೈ ಆದರೆ ಆಳ ಗೊತ್ತಿತ್ತು ಅವ್ರಿಗೆ ಎನಿಸ್ಬಿಡ್ತು ಬಚ್ಚನ್ನ ಅವ್ರು ಯಾವತ್ತೂ ಏಕವಚನ ಮಾತಾಡ್ಸೋಲ್ಲ ನಾ ಜೊತೆಗೆ ಮಾ ಇಂಟ್ರಾಕ್ಟ್ ಮಾಡಿದ್ ನೋಡಿದ್ರು ಅವರು ಆತ ಬಗ್ಗೆ ಬರಿಬೇಕಾರೆ ಬಚ್ಚನ್ ಅಂತ ಹೇಳ್ಬೇಕಾದ್ರೆ ನನ್ನಿಂದ ಚಿಕ್ಕ ವಯಸ್ಸು ಮತ್ತು ಅಂಡರ್ ಇರೋ ಹುಡುಗ ಅಂತ ಬರೆದಿದ್ದಾರೆ ನಾನು ಒಂದು ದೇಶ ದೊಡ್ಡವರಿದ್ದರೂ ಸಹ ಅಂಡರ್ ವರ್ಲ್ಡ್ ಇದಿದೆ ಇಮೇಜ್ ಇದೆ ಅನ್ನೋ ಒಂದು ನಾಲೆಜ್ ಇತ್ತು ಸೊ ಇದನ್ನು ನೀನು ಯಾಕೆ ಬರೀತೀಯಾ ಅಂತ ನನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಜಯರಾಜ ಇದ್ದಿದ್ರೂ ಇರ್ತಿರ್ಲಿಲ್ಲ ಮುತ್ತೊಪ್ರ ಇದ್ದಾಗ ಇರ್ತಿರ್ಲಿಲ್ಲ ಹಾಗೇನೆ ನಾನೇನಾದ್ರು ನಿನಗೆ ನೀವು ಒಂದು ದಿನ ಕಪಾಳಕ್ಕೆ ಹೊಡೆದಿದ್ರಿ ನಿಮ್ಮನ್ನ ಖಂಡಿಸ್ತೀನಿ ಅಂದಾಗ ನಾನು ಕಪಾಳಕ್ಕೆ ಕೊಡ್ದಿದ್ದೆ ನಿಜ ಆದರೆ ನಿನಗೆ ಹಕ್ಕಿರುತ್ತೆ ಮಗಳೇ ಆದರೆ ನಾನು ಕಪಾಳಕ್ಕೆ ಹೊಡೆದೇ ಇದ್ದಾಗ ನೀನು ಬರೆದಾಗ ಸುಳ್ಳು ಹೇಳ್ತಿದೆ ಮಂಗಳ ಅಂತ ಹೇಳಿ ನಾನು ಆರೋಪ ಮಾಡಬಹುದು